सो हाई स्नेहितर वेलकम बैक टू मई यूट्यूब चैनल गाइस नानु मुजम्मिल लीव नोड़ा मुजम्मिल वीकेंसी अपडेट स्नेहितर वीडियो सविद इपत्मू वर्ष नवर एंत वेकेज अदर वो सेकेंड मेरीट लिस्ट हिडको बहुत जन कमेंट बरत है बहुत जन टेलीग्राम ग्रूप पर्सनल मेसेज बरत है अदरलू इंस्टा रात्रि बहुत जन बे डौट कीरी ನಾನು ಸಾಧ್ಯವಾದಷ್ಟು ಪ್ರತಿಯೊಬ್ಬರಿಗೂ ಒಂದು ರಿಪ್ಲೈ ಅನ್ನು ಮಾಡಕ್ಕೆ ಹೋಗಿದ್ದೀನಿ ಸಾಧ್ಯವಾದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ ಅನ್ನು ನಾನು ಇನ್ಸ್ಟಾದಲ್ಲಿ ಕ್ಲಿಯರ್ ಅನ್ನು ಮಾಡಿದ್ದೀನಿ ಸೊ ಬಹಳಷ್ಟು ಜನರ ಒಂದು ಡೌಟ್ ಅನ್ನು ನಾನು ಕ್ಲಿಯರ್ ಮಾಡಕ್ಕಾಗಲಿಲ್ಲ ಆಗಲಿಲ್ಲ ಅಂದ್ರೆ ಬಹಳಷ್ಟು ಮೆಸೇಜ್ಗಳು ಬಂದಿತ್ತು ಬ್ರದರ್ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ್ರೆ ಇದರ ಒಂದು ಕಟ್ ಆಫ್ ಏನಾಗಿರುತ್ತೆ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ಒಂದು ಬಹಳಷ್ಟು ಜನರು ಮೆಸೇಜ್ ಮಾಡಿದ್ದಾರೆ ಓಕೆನಾ ಸೊ ನಾನು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಅನ್ನು ಮಾಡಿದ್ದೀನಿ ಅದರಲ್ಲೂ ಬಹಳಷ್ಟು ಜನರಿಗೆ ಒಂದು ರಿಪ್ಲೈ ಅನ್ನು ಮಾಡಕ್ಕೆ ಹೋಗಲಿಲ್ಲ ನಾನು ಓಕೆನಾ ಯಾಕೆ ಹೋಗಲಿಲ್ಲ ಅಂದ್ರೆ ಟೈಮ್ ಸಿಗಲಿಲ್ಲ ಸೊ ಆ ಒಂದು ಕಾರಣದಿಂದಾಗಿ ಪ್ರತಿಯೊಬ್ಬರಿಗೂ ಒಂದು ರಿಪ್ಲೈ ಅನ್ನು ಮಾಡಕ್ಕಾಗಲಿಲ್ಲ ಸೊ ಗಾಯ್ಸ್ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಇನ್ನೋ ಅನ್ನೋದರ ಬಗ್ಗೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ ವಿಡಿಯೋ ಏನು ಅಷ್ಟೊಂದು ಲೆಂತ್ ಜಾಸ್ತಿ ಇರಲ್ಲ ಜಸ್ಟ್ ವಿಡಿಯೋ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ ಓಕೆನಾ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಬಾರಿ ಹೇಳಿದೀನಿ ಇದನ್ನ ನಿಮ್ಮ ಒಂದು ಜಿಡಿಎಸ್ ನ ಸೆಕೆಂಡ್ ಮೆರಿಟ್ ಲಿಸ್ಟ್ ತಿಂಗಳು ಫಸ್ಟ್ ವಾರದಲ್ಲಿ ಅಥವಾ ಒಂದು ಅಂದ್ರೆ ಮೋಸ್ಟ್ ಆಗಿ ಹೇಳಬೇಕಾದ್ರೆ ನೆಕ್ಸ್ಟ್ ತಿಂಗಳು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ ಹಾಗಾದ್ರೆ ಈ ಬಾರಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಅಂದ್ರೆ ಗೈಸ್ ಹೇಳ್ತಾ ಇದೀನಿ 80 ಪ್ಲಸ್ ಮೇಲೆ ಇರುವರ ಒಂದು ಕಟ್ ಆಫ್ ಈ ಬಾರಿ ನಿಲ್ಲುತ್ತೆ ಓಕೆನಾ ಇದರ ಬಗ್ಗೆ ಯಾವುದೇ ರೀತಿಯಿಂದ ಒಂದು ಟೆನ್ಷನ್ ತಗೋಬೇಡಿ ನಿಮ್ಮ ಒಂದು ಪರ್ಸೆಂಟೇಜ್ ನಾನು ಆಲ್ರೆಡಿ ಹೇಳಿದ್ದೀನಿ 60-70% ಇರೋರು ಈ ಬಾರಿ ಮರ್ತೋಗಿ ನಿಮ್ಮ ಒಂದು ಸೆಲೆಕ್ಷನ್ ಆಗಲ್ಲ ಓಕೆನಾ ಆಗಲ್ಲ ಅಂದ್ರೆ ಏನಕ್ಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಬಾಸ್ ಕಾಂಪಿಟೇಷನ್ ಜಾಸ್ತಿ ಇದೆ ಆ ಒಂದು ಕಾರಣದಿಂದಾಗಿ ಈ ಬಾರಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ನೇಮ್ ಬರಕ್ಕೆ ಚಾನ್ಸ್ ಇಲ್ಲ 60-70% ಇರೋರು 80% ಪ್ಲಸ್ 80% ಮೇಲೆ ಇರೋರು ಖಂಡಿತವಾಗಿ ಈ ಬಾರಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ನಡೆದಿಲ್ಲ ಅಂದ್ರೂ ಥರ್ಡ್ ಅಥವಾ ಫೋರ್ ಅಂದ್ರೆ ಬರುವಂತಹ ಒಂದು ಮುಂದೆ ಬರುವಂತಹ ಪ್ರತಿ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ನಡೆಯುತ್ತೆ ಓಕೆನಾ ಇದರ ಬಗ್ಗೆ ಯಾವುದೇ ರೀತಿ ಅಂತ ಒಂದು ಎರಡನೇ ಮಾತಿಲ್ಲ ಓಕೆನಾ ಡೌಟ್ ಕ್ಲಿಯರ್ ಆಯ್ತಾ ಇದರ ಬಗ್ಗೆ ಮತ್ತೆ ಬಹಳಷ್ಟು ಜನ ಮತ್ತೊಂದು ಏನಂದ್ರೆ ಡೌಟ್ ಕೇಳ್ತಿರುವಂತದ್ದು ಅವರು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಬಹಳ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ ಅದು ಫಿಲ್ ಮಾಡುವಂತ ಸಂದರ್ಭದಲ್ಲಿ ನಾನು ಈ ಒಂದು ಜಿಡಿಎಸ್ ನ ಒಂದು ವೇಕೆನ್ಸಿ ಅನೌನ್ಸ್ ಐತಲ್ಲ ಸೊ ಆವಾಗಿಂದ ಹಿಡಿದು ಇವಾಗವರೆಗೂ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ಕೊಂಡು ಬರ್ತಾ ಇದ್ದೀನಿ ಜಿಡಿಎಸ್ ಕಡೆಯಿಂದ ನೋಡಿ ಜಿಡಿಎಸ್ ಕಡೆಯಿಂದ ಬಂದಿರುವಂತ ಇಂತಹ ಒಂದು ವೇಕೆನ್ಸಿ ಬಂದಿದೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಹುಷಾರಾಗಿ ಅಪ್ಲೈ ಮಾಡಿ ಈ ರೀತಿಯಾಗಿ ಫಿಲ್ ಮಾಡಿ ಅಂತ ಪ್ರತಿ ಒಂದು ಹೇಳಿದೀನಿ ರೀ ನಿಮಗೆ ಪ್ರತಿ ಒಂದು ಅಪ್ಡೇಟ್ ಅನ್ನ ಈ ಒಂದು ಜಿಡಿಎಸ್ ಕಡೆಯಿಂದ ಬಂದಿರುವಂತದ್ದು ನಾನು ಕೊಟ್ಕೊಂಡು ಬರ್ತಾ ಇದ್ದೀನಿ ಸೊ ಮುಂದೇನು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಬರ್ತಾ ಇರ್ತೀನಿ ಗೈಸ್ ರಾತ್ರಿ ಬಹಳಷ್ಟು ಜನರು ಒಂದು ಮೆಸೇಜ್ ಮಾಡಿರೋದು ಏನು ಗೊತ್ತಾ ಅವರು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಬ್ರದರ್ ನಮ್ದು 87% ಇದೆ ಬಟ್ ನಾವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಫಿಲ್ ಮಾಡುವಂತ ಸಂದರ್ಭದಲ್ಲಿ 77% ನಾವು ಆಗ್ಬಿಟ್ಟಿದೀವಿ ಬ್ರದರ್ ಮತ್ತೆ 97% ಇರೋರು 87 ಅಥವಾ ಒಂದು 88% ಆಗ್ಬಿಟ್ಟಿದೀವಿ ಬ್ರದರ್ ಅಂತ ಒಂದು ಸಾಕಷ್ಟು ಮೆಸೇಜ್ ಮಾಡಿದ್ದಾರೆ ಈ ಒಂದು ಮಿಸ್ಟೇಕ್ಸ್ ಅನ್ನ ನೀವು ಮಾಡಿದ್ರೆ ಖಂಡಿತವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಬರಬಹುದು ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಜಿಡಿಎಸ್ ನಲ್ಲಿ ರಿಜೆಕ್ಟ್ ಆಗ್ತೀರಾ ಓಕೆನಾ ಈ ಒಂದು ಜಿಡಿಎಸ್ ನ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಆಗಿರಬಹುದು ಮತ್ತು ಇವರ ಒಂದು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದಿದ್ರೆ ಅವರ ಒಂದು ಡೌಟ್ ಏನಂದ್ರೆ ಇವರಿಗೆ ಒಂದು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ನಡೆಯುತ್ತೆ ಅಂತ ಒಂದು ಬಹಳಷ್ಟು ಜನ ಒಂದು ಕಮೆಂಟ್ ಮಾಡಿದ್ದಾರೆ ಓಕೆನಾ ನೋಡಿ ಇದರ ಬಗ್ಗೆ ಬಹಳ ಹತ್ತಿರದಲ್ಲೇ ನಿಮಗೆ ಮತ್ತೊಂದು ಮೆಸೇಜ್ ಬರುತ್ತೆ SMS ಬರಬಹುದು ಅಥವಾ ಒಂದು ಮೇಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ ಡೇಟ್ ಗೆ ನೀವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬರಬೇಕಾಗಿರುತ್ತೆ ಮತ್ತು ಈ ರೀತಿಯಾದಂತಹ ಒಂದು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ನೀವು ತರಬೇಕು ಅಂತ ಒಂದು ಪ್ರತಿ ಒಂದು ನಿಮ್ಮ ಒಂದು SMS ಅಲ್ಲಿ ಅಥವಾ ಒಂದು ಮೇಲ್ ಅಲ್ಲಿ ತಿಳಿಸ್ತಿರ್ತಾರೆ ಸೊ ಆ ಒಂದು ಡೇಟ್ ಗೆ ಹೋಗಿ ನೀವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಮಾಡ್ಕೋಬೇಕಾಗಿರುತ್ತೆ ನಂತರ ನಿಮಗೆ ಒಂದು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಸಕ್ಸಸ್ ಆಗಿ ನಡೆದರೆ ಜಾಯಿನಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಟ್ರೈನಿಂಗ್ ಬಗ್ಗೆ ಅವರೇ ತಿಳಿಸ್ಕೊಡ್ತಾರೆ ಸೊ ಪ್ರತಿಯೊಂದು ಅವರೇ ಅಪ್ಡೇಟ್ ಅನ್ನ ಕೊಟ್ಬಿಡ್ತಾರೆ ಓಕೆ ಗೈಸ್ ಇಷ್ಟೇ ಈ ಒಂದು ವಿಡಿಯೋ ನಮ್ಮ ಒಂದು ಪರ್ಪಸ್ ಆಗುತ್ತೆ ಸೊ ಗೈಸ್ ನೀವೇನಾದ್ರೂ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಲಿ ಅಂದ್ರೆ ಖಂಡಿತವಾಗಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ ಈ ಒಂದು ಜಿಡಿಎಸ್ ಗೆ ಸಂಬಂಧಪಟ್ಟಂತಹ ಮತ್ತು ಪ್ರತಿಯೊಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಡಿಸ್ಕಷನ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಡೆಯುತ್ತೆ ಓಕೆನಾ ನೀವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಾಧ್ಯವಾದಷ್ಟು ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಈ ಒಂದು ಜಿಡಿಎಸ್ ಗೆ ಸಂಬಂಧಪಟ್ಟಂತಹ ಮತ್ತು ನಾನು ಅಪ್ಡೇಟ್ ಕೊಡುವಂತಹ ಒಂದು ಪ್ರತಿಯೊಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ನಿಮ್ಗೆ ಯಾವುದಾದ್ರೂ ಒಂದು ಡೌಟ್ ಇದ್ರೆ ಪರ್ಸನಲ್ ಆಗಿ ಒಂದು ಮೆಸೇಜ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಾಧ್ಯವಾದಷ್ಟು ನಾನು ರಿಪ್ಲೈನ ಕೊಡ್ತೀನಿ ಇಲ್ಲಾಂದ್ರೆ ಇನ್ಸ್ಟಾದಲ್ಲಿ ಮುಜಮ್ಮಿಲ್ 7864 ಅಂತ ಒಂದು ಇನ್ಸ್ಟಾ ಐಡಿಯನ್ನ ಮೆನ್ಷನ್ ಮಾಡಿರ್ತೀನಿ ಸಾಧ್ಯವಾದಷ್ಟು ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿ ನಾನು ಇನ್ಸ್ಟಾದಲ್ಲಿಯೂ ಕೂಡ ನಿಮಗೆ ಸಾಧ್ಯವಾದಷ್ಟು ಖಂಡಿತವಾಗಿ ರಿಪ್ಲೈನ ಕೊಡ್ತೀನಿ ಆಗಲಿಲ್ಲ ಅಂದ್ರೆ ಖಂಡಿತವಾಗಿ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ
ಓಕೆನಾ ಗೈಸ್? ಗೈಸ್ ಫೈನಲ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಬಹಳಷ್ಟು ಜನರು ಒಂದು ಸಪೋರ್ಟ್ ಅನ್ನೇ ಮಾಡ್ತಿಲ್ಲ, ಬಹಳಷ್ಟು ಜನರು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಓಕೆನಾ? 60% ನಮ್ಮದು ಆಡಿಯನ್ಸ್ ಏನಿದೆ, ವ್ಯೂವರ್ಸ್ ಏನಿದ್ದಾರೆ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಪದೇ ಪದೇ ಏನಕ್ಕಂದ್ರೆ ಹೇಳ್ತದೆ ಏನಂದ್ರೆ, ಪ್ರತಿಯೊಂದು ಜೆನ್ಯೂನ್ ಆಗಿರುವಂತಹ 100% ಸತ್ಯವಾಗಿರುವಂತಹ ಇನ್ಫಾರ್ಮೇಶನ್ ನನ್ನ ಒಂದು ಚಾನಲ್ ನಾನು ಶೇರ್ ಮಾಡ್ತೀನಿ. ಸೊ ಈ ಒಂದು GDS ನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಟ್ಟ ನಂತರ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.